ಅಲ್ಲೇ ಎಚ್ಚರದ ಕಣ್ಣು ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸಿದವರು ಯಾರು ಯಾರ ಹೆಸರಲ್ಲಿದೆ ಇವತ್ತಿನ ವಾರಂಟ್ ಆಕೆ ಸುಂದರಿ ಒಂದು ವರ್ಷದ ಹಿಂದೆ ತಾನು ಪ್ರೀತಿಸಿದವನನ್ನ ಮದುವೆಯಾಗಿದ್ದಾಳೆ ದೂರದ ಕಾಸರಗೋಡಿನಲ್ಲಿ ಖುಷಿ ಖುಷಿಯಾಗಿ ಇದ್ದವಳು ಮೈಸೂರಿನ ತನ್ನ ಮನೆಗೆ ಬಂದಿದ್ದಾಳೆ ರಾತ್ರಿ ತಾಯಿ ಜೊತೆಗೆ ಮಲಗಿದವಳು ಮಧ್ಯರಾತ್ರಿ ಕಳೆದ ನಂತರ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಇದಾಗಿ ಮೂರು ದಿನ ಕೆರೆಯಲ್ಲಿ ಕಂಡಿದ್ದೊಂದು ಗೋಣಿ ಚೀಲ ಧ್ವಂಸವಾಗಿದ್ದು ಒಂದು ಮನೆ ಸುಟ್ಟಿದ್ದು ಒಂದು ಬೈಕ್ ನಡೆದಿದ್ದೇನಲ್ಲಿ ಅದೇ ನಮ್ಮ ಇವತ್ತಿನ ವಾರಂಟ್ ಮೈಸೂರ ತಾಲೂಕಿನ ಮಾರ್ಬಳ್ಳಿ ಗ್ರಾಮದಲ್ಲಿರೋ ಕೆರೆ ಇದು ಕೆರೆಯಲ್ಲಿ ತೇಲ್ತಾಗಿದ್ದು ಅದೊಂದು ಗೋಣಿ ಚೀಲ ಈ ಗೋಣಿ ಚೀಲ ಕಾಣಿಸ್ತಾಗಿದ್ದಂತೆ ಸುತ್ತಮುತ್ತಲಿದ್ದ ಹಳ್ಳಿ ಜನರೆಲ್ಲ ಸೇರಿದ್ದಾರೆ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ ಇಷ್ಟೇ ಅಲ್ಲ ನಂಜನಗೂಡು ತಾಲೂಕಿನ ಕೆಂಬಾಲು ಗ್ರಾಮದಲ್ಲಿನ ಕೆಲ ಜನರು ಕೂಡ ಓಡೋಡಿ ಬಂದಿದ್ದಾರೆ ಎಲ್ಲೆಲ್ಲೋ ಟೆನ್ಷನ್ ಹಾಗಾದ್ರೆ ಕೆರೆಯಲ್ಲಿ ಬಿದ್ದಿದ್ದ ಈ ಗೋಣಿ ಚೀಲದಲ್ಲಿರೋದು ಏನೋ ಪ್ರಿಯ ವೀಕ್ಷಕರೇ ಗೋಣಿ ಚೀಲವನ್ನು ಕೆರೆಯಿಂದ ಮೇಲೆ ತರೋ ಕೆಲಸ ಶುರುವಾಗಿದೆ ಚೀಲ ಮೇಲೆ ತಂದು ಅದನ್ನ ಬಿಚ್ಚುತ್ತಿದ್ದಂತೆ ಕಾಣಿಸಿದ್ದು ಯುವತಿಯೊಬ್ಬಳ ಶವ ಆ ಕ್ರಂದರ ಮುಗಿಲು ಮುಟ್ಟಿದೆ ಎಲ್ಲರೂ ಹಣಕಣಕ್ಕೆ ನೋಡತೊಡಗಿದ್ದಾರೆ ತಾಯಿಯೊಬ್ಬಳು ಕುಸಿದು ಕುಳಿತು ಅಳತೊಡಗಿದ್ದಾಳೆ ಕಪ್ಪು ಬಟ್ಟೆ ಧರಿಸಿದ್ದ ಈ ಯುವತಿ ಯಾರು ಅನ್ನೋದು ಗೊತ್ತಾಗಿದೆ ಸ್ಥಳದಲ್ಲಿದ್ದವರು ಶವವನ್ನು ಪೋಸ್ಟ್ಮಾರ್ಟಮ್ಗೆ ಕಳುಹಿಸಿದ್ದಾರೆ ಹಾಗಾದ್ರೆ ಇಲ್ಲಿ ಸತ್ತಿದ್ಯಾರೋ ಶವವನ್ನು ಗೋಣಿ ಚೀಲದಲ್ಲಿ ತುಂಬಿ ಕೆರೆಗೆ ಹಾಕಿದ್ಯಾರೋ ನಿಜಕ್ಕೂ ನಿಗೂಢ ಕತೆ ಇದು ಅತ್ತ ನಂಜನಗೂಡು ತಾಲೂಕಿನ ಕೆಂಬಾಲು ಗ್ರಾಮದಲ್ಲಿ ಸೂತಕದ ಛಾಯೆ ಫೋಟೋ ಒಂದನ್ನ ಕೈಯಲ್ಲಿ ಹಿಡಿದುಕೊಂಡು ಮಹಿಳೆಯರು ಕಣ್ಣೀರು ಹಾಕ್ತಿದ್ರು ಅಯ್ಯಯ್ಯೋ ಇದೇನಾಯ್ತು ಅನ್ನೋ ವೇದನೆ ಇದೆಲ್ಲದರ ನಡುವೆ ಇದೇ ಗ್ರಾಮದಲ್ಲಿರೋ ಮನೆಯೊಂದರ ಮೇಲೆ ಕೆಲವರು ದಾಳಿ ಮಾಡಿದ್ದಾರೆ ಮನೆಯನ್ನ ಧ್ವಂಸ ಮಾಡಿದ್ದಾರೆ ಮನೆ ಮುಂದಿದ್ದ ಬೈಕ್ ಮತ್ತು ಸ್ಕೂಟರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನೆ ವಾಸಿಸೋಕೆ ಯೋಗ್ಯವಿಲ್ಲದಂತಾಗಿದೆ ವಾಹನಗಳು ಬೂದಿಯಾಗಿವೆ ಪ್ರಿಯ ವೀಕ್ಷಕರೇ ಕೆಂಬಾಲು ಗ್ರಾಮದಲ್ಲಿ ಒಬ್ಬಳು ಯುವತಿ ಇದ್ಲು ಶಿವಮ್ಮ ಅನ್ನೋರ ಮಗಳು ಹೆಸರು ಶ್ವೇತಾ ಮಗಳು ಅಂದ್ರೆ ತಾಯಿಗೆ ಇನ್ನಿಲ್ಲದ ಪ್ರೀತಿ ಕಡು ಕಷ್ಟದಲ್ಲೂ ಎಸ್ಎಸ್ಎಲ್ಸಿಯವರೆಗೆ ತಾಯಿಯೇ ಓದಿಸಿದ್ದಾರೆ ಮುಂದೆ ಶ್ವೇತಾ ಪ್ರೀತಿಸತೊಡಗಿದ್ಲು ತನ್ನದೇ ತಾಯಿಯ ಅಣ್ಣನ ಮಗನನ್ನ ಪ್ರೀತಿಸಿದ್ಲು ಹೆಸರು ಶಶಿಕುಮಾರ ತಾಯಿ ಶಶಿಕುಮಾರ್ ಜೊತೆಗೆ ಕಳೆದ ವರ್ಷ ಮಗಳ ನಿಶ್ಚಿತಾರ್ಥ ಮಾಡಿದ್ದಾಳೆ ಮದುವೆಯನ್ನು ಮಾಡಿ ಮುಗಿಸಿದ್ದಾಳೆ ಗಂಡನೊಂದಿಗೆ ಶ್ವೇತಾಳ ಸಂಸಾರ ಶುರುವಾಗಿದೆ ನಮ್ಮ ಅಣ್ಣನ ಮಗನು ನಮ್ಮ ಅಣ್ಣನ ಮಗನಿಗೆ ಇವಾಗ ಒಂದು 9 ತಿಂಗಳು ತುಂಬೋಗದೆ ಏನು 10 ತಿಂಗಳು ಮದುವಾಗಿ ಇಷ್ಟಪಟ್ಟಿದ್ರು ಇಬ್ಬರುವಿ ನಮ್ಮ ಅಣ್ಣನ ಮಗನಿವಿ ಅವನು ಅವಳು ಇಷ್ಟಪಟ್ಟಿದ್ರು ಇಷ್ಟಪಟ್ಟಿರೋ ಗಂಟ ನಮ್ಮ ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ನು ಮದುವೆ ಮಾಡಿ ಈ ಥರ ಹಿಂಗೆ ಕರ್ಕೊಂಡು ಹೋಗಿದ್ರು ಏನಾದ್ರು ಹೇಳ್ತಾ ಇದ್ದೀರಾ ನಿಮಗೆ ಇಲ್ಲ ನಮಗೆ ಏನು ಗೊತ್ತಿಲ್ಲ ತನ್ನ ಅಣ್ಣನ ಮಗನನ್ನು ನನ್ನ ಮಗಳು ಪ್ರೀತಿಸುತ್ತಿದ್ದಾಳೆ ಅನ್ನೋದು ಗೊತ್ತಾಗ್ತಿದ್ದಂತೆ ತಾಯಿ ಮದುವೆ ಮಾಡಿದ್ಲು ಶಶಿಕುಮಾರ್ ಕಾಸರಗೋಡಿನ ಹೋಟೆಲ್ ಒಂದರಲ್ಲಿ ಅಡುಗೆ ಕೆಲಸ ಮಾಡ್ತಿದ್ದ ಶ್ವೇತಾ ಶಶಿಕುಮಾರ್ ಜೊತೆ ಕಾಸರಗೋಡಿಗೆ ಶಿಫ್ಟ್ ಆಗಿದ್ಲು ಮಗಳ ಮೇಲೆ ಸಾಕಷ್ಟು ಅಟ್ಯಾಚ್ಮೆಂಟ್ ಹೊಂದಿದ್ದ ತಾಯಿ ಶಿವಮ್ಮ ಕೂಡ ಅಲ್ಲಿಗೆ ಹೋಗಿದ್ದಾರೆ ಮಗಳೊಂದಿಗೆ ವಾಸ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಎಲ್ಲವೋ ಚೆನ್ನಾಗಿಯೇ ಇತ್ತು ಆದರೆ ಕೊರೋನಾ ಲಾಕ್ಡೌನ್ನಲ್ಲಿ ಎಲ್ಲವೋ ಬದಲಾಗಿದೆ ಲಾಕ್ಡೌನ್ ಆದಾಗ ಕಾಸರಗೋಡಿನಿಂದ ಮೈಸೂರಿಗೆ ಬರುವುದು ಅಷ್ಟು ಸುಲಭವಾಗಿರಲಿಲ್ಲ ಹೀಗಾಗಿ ಶ್ವೇತಾ ಮತ್ತಾಕೆಯ ತಾಯಿ ಶಿವಮ್ಮ ಅಲ್ಲೇ ಉಳಿದಿದ್ರು ಕಳೆದ ಕೆಲ ತಿಂಗಳ ಹಿಂದೆ ಶಿವಮ್ಮನ ಆರೋಗ್ಯದಲ್ಲೇ ಏರುಪೇರಾಗಿದೆ ಊರಿಗೆ ಹೋದರೆ ಎಲ್ಲವೋ ಸರಿಯಾಗಬಹುದೇನೋ ಅಂತ ಒಂದೂವರೆ ತಿಂಗಳ ಹಿಂದೆ ಕೆಂಬಾಲುವಿಗೆ ಬಂದಿದ್ದಾರೆ ಅಮ್ಮನ ಜೊತೆಯಲ್ಲಿ ಶ್ವೇತಾ ಕೂಡ ಗಿಲ್ಲಿಗೆ ಬಂದಿದ್ಲು
ಅವರು ಇಷ್ಟಪಟ್ಟಿದ್ರ ಸರ್ ಇಷ್ಟಪಟ್ಟಿರೋ ಅವನ ಜೊತೆ ಮದುವೆ ಮಾಡಿದ್ನಲ್ಲ ಬೇರೆ ನಾವಾಗಿನ ಇಷ್ಟಪಟ್ಟು ಮಾಡಿದ್ರ ಅವ್ರು ಇಷ್ಟಪಡ್ತದ ಮಾಡಿದ್ರಲ್ಲ ನಾ ಇಷ್ಟಪಡ್ತದ ಮಾಡ್ದೆ ಹೋದಲ್ಲ ಅಂದ್ಯಾರು ಸರ್ ಕರ್ಕೊ ಹೋಗ್ಲಿ ಅವ್ ಇಷ್ಟಪಡ್ತಂದ್ರೆ ಮಾಡಿದ್ಮಲ್ಲ ಸರ್ ಅದಕ್ಕೆ ಅವ್ ಇಷ್ಟಪಟ್ಟು ಮಾಡ್ಕೊಂಡಳ ಇನ್ ಯಾರಿಗೂ ಇದು ಮಾಡಲ್ಲ ಅಂತ ನಮ್ಮಲ್ಲಿತ್ತು ಈ ತರ ಅಂತೆಲ್ಲ ಗೊತ್ತೈತಲ್ಲ ಸರ್ ಹೋಗಂಟು ಗೊತ್ತಿಲ್ಲ ಸರ್ ಅವ ಒಂಚೂರು ನಾನು ಕೆಲಸಕ್ಕೆ ಹೋಗೋದು ಬೆಳಿಗ್ಗೆ ಎದ್ದು ನಂಗೆ ನಾಷ್ಟಕ್ಕೆ ಮಾಡ್ಕೊಳ್ಬಿಡೋದು ಇಲ್ಲೇ ಇದ್ದ ಈ ಒಂದೂವರೆ ತಿಂಗಳು ನಿಂದ್ವಿ ನಮ್ಮ ಹುಡುಗ ಅಲ್ಲಿ ಇದರಲ್ಲಿ ಕೆಲಸ ಮಾಡ್ತಿದ್ನ ಇಲ್ಲೇ ಇದ್ದು ನನಗೆ ನಾಷ್ಟ ಮಾಡ್ಕೊಡೋದು ನಾನು ಕೆಲಸಕ್ಕೆ ಹೋಗೋದು ಬರಗಂಟ ಚೆನ್ನಾಗೇ ಇದ್ಲು ಶ್ವೇತಾ ಲವಲವಿಕೆಯಿಂದ ಅಮ್ಮನ ಜೊತೆಯಲ್ಲಿದ್ಲು ಅಮ್ಮನಿಗೆ ಅಡುಗೆ ಮಾಡಿಕೊಡುತ್ತಾ ಮನೆ ಕೆಲಸ ಮಾಡ್ತಾ ಇದ್ಲು ಮನೆ ಕೆಲಸ ಮಾಡ್ತಾ ಇದ್ದವಳು ಒಂದು ದಿನ ಕೂಡ ಬೇಜಾರಲ್ಲೇ ಕುಳಿತಿರಲಿಲ್ಲ ಹೀಗಾಗಿ ಈ ತಾಯಿಗೆ ಯಾವ ಅನುಮಾನವಾಗಿರಲಿಲ್ಲ ಆ ದಿನ ನವೆಂಬರ್ 26 ಆವತ್ತು ಕೂಡ ಶ್ವೇತಾಳೆ ತಾನೇ ಅಡುಗೆ ಮಾಡಿದ್ದಾಳೆ ಆವತ್ತಿನ ದಿನ ನನಗೆ ಅಡುಗೆ ಮಾಡಕ್ಕೆ ತಾನು ಊಟ ಮಾಡ್ಕೊಂಡು ನೆಗ್ನೆಗಿತೆ ಚೆನ್ನಾಗೇ ಇದ್ರು ಹಿಂಗ ಸಪ್ಪ ಕುಂತ್ಕೊಳ್ಳೋದು ಹಂಗ ಹಿಂಗ ಅಂದಿದ್ರವಿ ಅದಕ್ಕೆ ನಿಂಗೆ ಸಪ್ಪ ಕುತ್ಕೊಂಡೆ ಸಂತಿಯಾರು ಕೇಳೋನು ನಾನು ಒಂಚೂರು ಸಪ್ಪು ಕುಂತ್ಕೊತಿತ್ತಿಲ್ಲ ಏನೂ ಇಲ್ಲ ಮಾಡೋ ಕೆಲಸ ಮಾಡ್ತಾ ಇರೋದು ಸ್ನಾನ ಮಾಡ್ಕೊಳ್ಳೋದು ಮನೆ ಒರೆಸ್ಕೊಳ್ಳೋದು ನಂಗೂ ಬಂದಾಗ ಅಡುಗೆ ಮಾಡ್ಕೊಳ್ಳೋದು ಎಲ್ಲ ಚೆನ್ನಾಗೇ ಇದ್ದ ಚೆನ್ನಾಗೇ ಇದ್ದು ಸರ್ ಈ ಥರ ಗುರುವಾರ ನೈಟ್ ಹತ್ತಿರ ಕರ್ಕೊಂಡು ಬಂದ ಸರ್ ನವೆಂಬರ್ 26 ರಾತ್ರಿ ತಾಯಿ ಮಗಳು ಮನೆಯಲ್ಲಿ ಮಲಗಿದ್ರು ರಾತ್ರಿ 12 ಗಂಟೆ ಕಳೆದ ನಂತರ ಮಗಳು ಎದ್ದಿದ್ದಾಳೆ ತಾಯಿಗೋ ಎಚ್ಚರವಾಗಿದೆ ಮಗಳ ಹಿಂದೆ ಹಿಂದೆ ಬಂದಿದ್ದಾಳೆ ಆಗೇನಾಯ್ತು ಅಂತ ಕೇಳಿ ಮನಗಿದ್ದು ಎದ್ದು ಬಂದು ನಾನು ಅವಳ ಜೊತೆಲೆ ಬಂದಿ ಬಾತ್ರೂಮ್ ಹೋಯ್ತಾಳ ಅಂದ್ಬಿಟ್ಟು ನಾನು ಅವಳ ಜೊತೆಲೆ ಬಂದು ಆ ಆಟ ಹೊಡೆದ್ಬಿಟ್ಟು ಗೊತ್ತು ಅಲ್ಲಿ ಅಲ್ಲಿ ಕಾರ್ ನಿಂತಿತ್ತು ದೂರಷ್ಟೇ ನಾನು ಎಲ್ಲಿ ಹೋಯ್ತಾಳ ಅನ್ಕೊಂಡು ಆಟ ಹೊಡಿತೀವಿ ಆಟ ಹೊಡಿತೀರ ಗಂಟೆ ಓದದೆ ಕಾರ್ನ ಎಳ್ಕೊಂಡು ಕುಣಿಸ್ಕೊಬಿಟ್ಟು ಅಷ್ಟು ಮಾತ್ರ ನನಗೆ ಗೊತ್ತು ಎಸ್ ಮನೆಯಿಂದ ಹೊರಬಂದ ಮಗಳು ಓಡಿದ್ಲಂತೆ ದೂರದಲ್ಲಿ ಕಾರ್ ನಿಲ್ಲಿಸಿಕೊಂಡವರು ಕಾರ್ನೊಳಗೆ ಎಳೆದುಕೊಂಡ್ರಂತೆ ಆನಂತರ ಕಾರ್ ಅಲ್ಲಿಂದ ಹೊರಟು ಹೋಗಿತ್ತು ಮರುದಿನ ಬೆಳಗ್ಗೆ ನಂಜನಗೂಡಿನ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಶ್ವೇತಾ ಸಂಬಂಧಿಗಳು ನಾಪತ್ತೆ ಕೇಸ್ ದಾಖಲಿಸಿದ್ದಾರೆ ಪೊಲೀಸರ ಹುಡುಕಾಟ ಶುರುವಾಗಿದೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ಕೆಂಬಾಲು ಗ್ರಾಮದ ಶಿವು ಎಂಬಾತನ ಹೆಸರು ಆ ಶಿವುವಿನ ಮನೆ ಇದೆ ಶಿವು ಮನೆ ಶ್ವೇತಾ ಮನೆಯ ಮುಂಭಾಗವೇ ಇದೆ ಅಷ್ಟೇ ಅಲ್ಲ ಶ್ವೇತಾಳ ಬಾಲ್ಯ ಸ್ನೇಹಿತ ಆತನೇ ಶ್ವೇತಾಳನ್ನ ಅಪಹರಿಸಿದ್ದಾನೆ ಅನ್ನೋದು ಪ್ರತಿಯೊಬ್ಬರ ಆರೋಪ ಅವರು ನಾವೆಲ್ಲವೇ ಈಗಲಿಂದ ಇಲ್ಲ ಸುಮಾರು ವರ್ಷ ತಿಂದಿವಿ ಅವರು ನಾವು ಚೆನ್ನಾಗೇ ಇದ್ವಿ ಅಕ್ಕ ತಂಗರಂಗೆ ಇರೋದು ನಾವು ನಮ್ಮನಿಗೆ ಬರೋದು ನಾವು ಅವ್ರ ಮನೆ ತುಂಬ ಏನಾದ್ರು ಬೇಕಾದ್ರೆ ಇದು ಮಾಡೋದು ಎಲ್ಲ ಆವಾಗಲಿಂದ ನಮ್ಮ ಮಕ್ಕಳೊಂದಿಗೂ ಚೆನ್ನಾಗಿರೋದು ಎಲ್ಲ ಚೆನ್ನಾಗಿದ್ನು ಅವರು ನಾವು ತುಂಬ ಜನಿಂದ ಚೆನ್ನಾಗೇ ಇದ್ನು ಅಕ್ಕ ತಂಗರ ಮಕ್ಕಳ ಕಂಡಾಗೆ ಇದ್ನು ಈ ಥರ ಎಲ್ಲ ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ ಸರ್ ಹಿಂಗ ಈ ಥರ ಮದುವಾಗಿರೋ ಮಗಳು ಈ ಥರ ಕರ್ಕೊಯ್ತಾರ ಅಂತ ಗೊತ್ತಿಲ್ಲ ಸರ್ ನನಗೆ ಒಂಚೂರು ಶ್ವೇತಾ ನಾಪತ್ತೆಯಾಗಿ 3 ದಿನ ಕಳೆದಿದೆ 3ನೇ ದಿನ ಮೈಸೂರು ತಾಲೂಕಿನ ಮಾರ್ಬಳ್ಳಿ ಕೆರೆಯಲ್ಲಿ ಶ್ವೇತಾ ಶವ ಗೋಣಿ ಚೀಲದಲ್ಲೇ ಪತ್ತೆಯಾಗಿದೆ ಜೈಪುರ ಠಾಣಾ ಪೊಲೀಸರು ಪರಿಶೀಲಿಸಿ ಶ್ವೇತಾ ಸಂಬಂಧಿಗಳಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದಿದ್ದ ಶ್ವೇತಾ ತಾಯಿಗೆ ಇದು ನನ್ನ ಮಗಳ ಶವ ಅನ್ನೋದು ಗೊತ್ತಾಗಿದೆ ಬೋರಿಟ್ಟು ಅಳತೊಡಗಿದ್ದಾಳೆ ನಿನ್ನೆ ಮಾರ್ಬಳ್ಳಿ ಕೆರೆಯಲ್ಲಿ ನಮ್ಮ ಜೈಪುರ ಲಿಮಿಟ್ಸ್ನಲ್ಲಿ ಶ್ವೇತಾ ಅಂತ 20 ವರ್ಷ ಅವ್ರದ್ದು ಬಾಡಿ ಸಿಕ್ಕಿದೆ ಅವರು ಶಶಿಕುಮಾರ್ ಅನ್ನೋರ ವೈಫು 26th ಇಂದಾನು ಅವರು ಮಿಸ್ಸಿಂಗ್ ಇದ್ದಾರೆ ಕೆಂಬಾಳದಿಂದ ನಮ್ಮ ಕೆಂಬಾಳ ಲಿಮಿಟ್ಸ್ ಹುಳ್ಳಳ್ಳಿ ಲಿಮಿಟ್ಸಿಂದ ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಿನ್ನೆ ದಿನ ಬಾಡಿ ಸಿಕ್ಕಿದೆ ಅದ್ರ ಬಗ್ಗೆ ಫರ್ದರ್ ತನಿಖೆ ನಡೀತಾ ಇದೆ ಮಿಸ್ಸಿಂಗ್ ಆಗಿದ್ದಿಂದ ಎಲ್ಲಿದ್ರು ಹಾಗೂ ಯಾವಾಗ ಈ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಪ್ರಿಯ ವೀಕ್ಷಕರೇ ಶ್ವೇತಾ ಕೊಲೆಯಾಗಿದ್ದಾಳೆ ಅನ್ನೋದು ಪಕ್ಕ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಶವ ಗೋಣಿ ಚೀಲದಲ್ಲಿ ಹೇಗಿರ್ತಿತ್ತು ಆದರೆ ಕೊಲೆಗೆ ಕಾರಣ ಏನು ಕೊಲೆಗಾರ ಯಾರು ಅನ್ನೋದು ಇನ್ನೂ ನಿಗೂಢವಾಗಿದೆ
ಇತ್ತ ಶ್ವೇತ ಶವಾಕೆರೆಯಲ್ಲಿ ಸಿಕ್ತಾಗಿದ್ದಂತೆ ಶ್ವೇತ ಸಂಬಂಧಿಗಳು ರೊಚ್ಚಿಗೆದ್ದಿದ್ರು. ಶಿವವೇ ಇದಕ್ಕೆಲ್ಲ ಕಾರಣ ಅಂತ ಆತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಮನೆ ಮುಂದೆ ಇದ್ದ ಒಂದು ಸ್ಕೂಟರ್ ಹಾಗೂ ಬೈಕ್ಗೆ ಬೆಂಕಿ ಹಚ್ಚಿದ್ದಾರೆ. ಹುಲ್ಲಹಳ್ಳಿ ಪೊಲೀಸರು ಮನೆ ಧ್ವಂಸಗೊಳಿಸಿ ಬೈಕ್ಗಳಿಗೆ ಬೆಂಕಿ ಹಚ್ಚಿದ ಬಗ್ಗೆ ಶಿವ ತಾಯಿ ಕೊಟ್ಟ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ನಮ್ಮ ಹುಡುಗಿ ಕರ್ಕೊಂಡೋಗಿ ರೀತಿ ಕೊಲೆ ಮಾಡಿ ಏನ್ ಮಾಡಿದ ಅನ್ನೋದು ಗೊತ್ತಿಲ್ಲ ಸರ್ ನಮ್ಗೆ. ಈಗ ನಮ್ಮನೆ ಹುಡುಗಿನ ಕೊಂದು ಆದ್ರೂ ನಮ್ಮನೆಯವ್ರನ್ನೇ ಕರ್ಕೊಂಡೋಗಿ ಒಂದ್ ಐದಾರು ಸೀಟನ್ನ ಹಿಂಗ ಜೈಲ್ ಒಳಗಡೆ ಇಟ್ಕೊಂಡಿದ್ದಾರೆ. ಅಂದ್ರೆ ನಮ್ಗೆ ನ್ಯಾಯ ಬೇಕು ಅದ್ರ ಬಗ್ಗೆ. ಈಗ ಅವಳ ಹತ್ರ ದುಡ್ಡು ಕಾಸಿತ್ತು, ದುಡ್ಡು ಚೆಲ್ಲೋದ್ಲು ಸರ್. ದುಡ್ಡಿನ ಮುಖ ನೋಡಕ್ ಹೋದ್ರೆ ಬಡವ್ರು ಎಲ್ಗೆ ಹೋಗ್ಬೇಕು? ಬಡವರು ಹಣ ಇರೋರು ಒಂದೇ, ಅದು ಬಡವರು ಒಂದೇ ಸರ್. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟೇ ಸರ್. ಈಗ ಅವ್ಳು ಜೈಲರ್ ಇರೋರು ಹೊರಗಡೆ ಬರ್ಬೇಕು ನಮ್ಗೆ ಬಿಡುಗಡೆಯಾಗಿ. ಇಲ್ಲ ಹುಡುಗಿ ಸತ್ತಲ್ಲ, ಹುಡುಗಿಗೆ ಏನು ಪರಿಹಾರ ಆಗ್ಲಿಲ್ಲ ಏನಿಲ್ಲ, ಹುಡುಗಿ ಸಾಯಿಸ್ಬಿಟ್ಟು ನಮ್ಮನೆಯವ್ರನ್ನೇ ಜೈಲ್ಗೆ ಹಾಕೊಂಡವ್ರಲ್ಲ ಏನ್ ನ್ಯಾಯ ದೊರಕಿಸ್ದಂಗ ಸರ್ ಇವರು? ಶಿವ ತಾಯಿ ಹಣ ಕೊಟ್ಟಿದ್ದಾಳೆ, ಇದೇ ಕಾರಣಕ್ಕೆ ಪೊಲೀಸರು ನ್ಯಾಯ ಕೊಡಿಸ್ತಾಗಿಲ್ಲ ಅನ್ನೋ ಆರೋಪ ಇವರದ್ದು. ಜೊತೆಗೆ ಹೊಸ ಬೈಕ್ ಕೊಡಿಸ್ತೀವಿ, ಮನೆ ಕಟ್ಟಿ ಕೊಡ್ತೀವಿ, ಆದ್ರೆ ಸತ್ತ ಮಗಳನ್ನ ವಾಪಸ್ ಕೊಡ್ಲಿ ಅಂತ ಹೇಳ್ತಿದ್ದಾರೆ. ಏನಕ್ಕೋಸ್ಕರ ಅಂದ್ರೆ ಸರ್, ಇಲ್ಲಿ ಮನೆಯಲ್ಲಿ ಬೆಂಕಿ ಹಾಕಿದ್ರು ಅಂತ ಹೇಳಿದ್ರು. ಇವತ್ತು ಬೈಕ್ ತಗೊಡ್ತೀವಿ, ಮನೆನೂ ಕಟ್ಕೊಡ್ತೀವಿ ಸರ್. ನಮ್ಮ ಅನ್ಯಾಯ ಏನ್ ಮಾಡಿದೀವಿ? ಕಿಚ್ಚಿತ್ತು ಸರ್, ಕಿಚ್ಚಿತ್ತು ಅಂದ್ರೆ ಯಾರು ಮಾಡಿದಾರೆ? ಏನ್ ಯಾರು ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೂ ನಮ್ಮ ಹುಡುಗಿ ಕಳ್ಕೊಂಡಿದೀವಿ ಅಲ್ಲ ಅನ್ನೋ ಕೋಪದಲ್ಲಿ ಯಾರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ನಾವು ಅವ್ರ ಬೈಕ್ನು ತಗೊಡ್ತೀವಿ, ಮನೆನೂ ಕಳ್ಸ್ಕೊಡ್ತೀವಿ ಸರ್. ನಮ್ಮ ಹುಡುಗಿ ವಾಪಸ್ ತಂದ್ಕೊಡ್ಲಿ, ಅಲ್ಲಿ ಜೈಲಲ್ಲಿರೋರು ವಾಪಸ್ ಬರ್ಬೇಕು ಸರ್ ನಮ್ ಜನ ಅಷ್ಟೇನೆ. ಅದನ್ನೇ ನಾವು ಕೇಳಕ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾರಾದ್ರೂ ನ್ಯಾಯ ದೊರಕಿಸ್ಕೊಳ್ಳಿ ನಮ್ಗೆ. ಶಿವಮನಿಯವರು ಊರಲ್ಲಿಯೇ ಇದ್ದು ಎಲ್ಲವನ್ನೂ ಸಹಿಸಿಕೊಂಡಿದ್ದಾರೆ. ಇತ್ತ ಹುಲ್ಲಹಳ್ಳಿ ಪೊಲೀಸರು ಶಿವವನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಶಿವು, ನಾ ಕರ್ಕೊಂಡು ಹೋಗಿದ್ದೆ, ವಾಪಸ್ ತಂದ್ಬಿಟ್ಟೆ ಅಂತ ಹೇಳಿದಂತೆ. ಇಷ್ಟು ಹೇಳ್ತಾ ಇದ್ದಂತೆ ಪೊಲೀಸರು ಶಿವವನ್ನು ಬಿಟ್ಟು ಕಳುಹಿಸಿದ್ದಾರೆ. ತಾನೇ ಕರೆದುಕೊಂಡು ಹೋದೆ ಅಂತ ಹೇಳಿದಾಗ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಬೇಕಿತ್ತು, ಅದನ್ನು ಮಾಡಿಲ್ಲ. ಶಿವು ಈಗ ಆರಾಮಾಗಿ ಓಡಾಡಿಕೊಂಡಿದ್ದಾನಂತೆ. ಇದು ಅದೇ ಶಶಿಕುಮಾರ್ ಅನ್ನೋರ ವೈಫ್ ಶ್ವೇತಾ. ಇವರು ಹಳ್ಳಿಯವರು ಹೇಳೋ ಪ್ರಕಾರ, ಅಲ್ಲಿ ಮನೆಯವರು ಹೇಳೋ ಪ್ರಕಾರ, ಶಿವು ಅನ್ನೋರ ಜೊತೆ ಏನೋ ಒಂದು ರಿಲೇಷನ್ ಇಟ್ಕೊಂಡು ಅವ್ರ ಜೊತೆ ಹೋಗಿದ್ದಾರೆ ಅನ್ನೋದು ನಮಗೆ ಈಗ ಬಂದಿರೋ ಮಾಹಿತಿ. ಅದ್ರ ಬಗ್ಗೆ ಕೂಡ ಫರ್ದರ್ ತನಿಖೆ ನಡೀತಾ ಇದೆ. ಈ ಶಿವು ಅನ್ನೋರು ಈಗ ಅವ್ರನ್ನ ಎನ್ಕ್ವೈರಿ ಕೂಡ ಮಾಡಲಾಗುತ್ತೆ. ಅಲ್ಲ, ಅದು ಎನ್ಕ್ವೈರಿ ಮಾಡಬೇಕಾಗತ್ತೀನಿ. ಶ್ವೇತಾ ಸಾವಿನ ಹಿಂದೆ ಹಲವು ನಿಗೂಢಗಳಿವೆ. ಶ್ವೇತಾ ಹಾಗೂ ಪತಿ ಶಿವಕುಮಾರ್ ನಡುವಿನ ಸಂಬಂಧ ಚೆನ್ನಾಗಿರಲಿಲ್ಲ. ಆದರೆ ಶ್ವೇತಾ ಹಾಗೂ ಶಿವು ನಡುವಿನ ಸಂಬಂಧ ಚೆನ್ನಾಗಿತ್ತು ಅಂತ ಕೆಲ ಗ್ರಾಮಸ್ಥರು ಹೇಳ್ತಿದ್ದಾರೆ. ಹಾಗಾದರೆ ಕೊಲೆ ಮಾಡಿದ್ಯಾರೋ ಶಿವುನ, ಇಲ್ಲ ಆತನ ಹೆಸರಲ್ಲಿ ಬೇರೆಯವರು ಆಟವಾಡಿದ್ರ? ಮರ್ಯಾದಾ ಹತ್ಯೆ ರೀತಿ ಏನಾದರೂ ನಡೆಯಿತಾ? ಗಂಡನಿಗೆ ಎಲ್ಲೋ ಕಾಣಿಸಿಕೊಳ್ತಿಲ್ಲ. ಸದ್ಯ ಎಸ್ಪಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಸಲಿಯತ್ತನ್ನ ಪತ್ತೆ ಹಚ್ಚೋಕೆ ತಮ್ಮ ಸಿಬ್ಬಂದಿಗೆ ಆದೇಶ ನೀಡಿದ್ದಾರೆ. ಪೊಲೀಸರ ತನಿಖೆ ಮುಕ್ತಾಯವಾದ ನಂತರವೇ ನಡೆದಿದ್ದೇನೋ ಅನ್ನೋದು ಗೊತ್ತಾಗಲಿದೆ.